ಶಾಂತಿ ಮೊದಲಿಯ ದಿನಾಂಕ 23/7/2020 ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈ ನಿಮ್ಮ ಜೀವನವು ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ಶ್ರೀಮತದನುಸಾರ ವಿಶ್ವದ ಸೇವೆ ಮಾಡುತ್ತೀರಿ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡಿಬಿಡುತ್ತೀರಿ ಮಧುರ ಮಕ್ಕಳೇ ಈ ನಿಮ್ಮ ಜೀವನವು ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ಶ್ರೀಮತದನುಸಾರ ವಿಶ್ವದ ಸೇವೆಯನ್ನು ಮಾಡುತ್ತೀರಿ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡಿಬಿಡುತ್ತೀರಿ ಪ್ರಶ್ನೆ ಖುಷಿಯು ಮಾಯವಾಗಲು ಕಾರಣ ಹಾಗೂ ಅದರ ನಿವಾರಣೆ ಏನು ಉತ್ತರ ದೇಹಾಭಿಮಾನದಲ್ಲಿ ಬರುವ ಕಾರಣ ಮನಸ್ಸಿನಲ್ಲಿ ಯಾವ ಪ್ರತಿಯಾದರೂ ಸಂಶಯವು ಉತ್ಪನ್ನವಾಗುತ್ತದೆ ಎಂದರೂ ಸಹ ಖುಷಿಯು ಮಾಯವಾಗಿ ಬಿಡುತ್ತದೆ ಆದ್ದರಿಂದ ತಂದೆಯು ಸಲಹೆ ಕೊಡುತ್ತಾರೆ ಯಾವಾಗಲಾದರೂ ಯಾರದೇ ಪ್ರತಿ ಸಂಶಯ ಉತ್ಪನ್ನವಾದರೆ ತಕ್ಷಣ ತಂದೆಯೊಂದಿಗೆ ಕೇಳಿ ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಿ ಆಗ ಸದಾ ಖುಷಿಯಾಗಿರುತ್ತೀರಿ ಓಂ ಶಾಂತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಭಗವಾನು ವಾಚ ಮಕ್ಕಳ ಸನ್ಮುಖದಲ್ಲಿ ನಾನು ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆಯು ನಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಪರಮಪಿತ ಪರಮಾತ್ಮನು ಸರ್ವಶ್ರೇಷ್ಠನಾಗಿದ್ದಾರೆ ಎಂಬ ಮಾತನ್ನು ಮನುಷ್ಯರು ಸಹ ಹೇಳುತ್ತಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ವಿಶ್ವದ ಮಾಲೀಕನಾಗುವುದಿಲ್ಲ ಭಗವಾನು ವಾಚ ಮನುಷ್ಯರು ನನ್ನನ್ನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಹೇಳುತ್ತಾರೆ ಮತ್ತು ನಾನು ಹೇಳುತ್ತೇನೆ ನನ್ನ ಮಕ್ಕಳೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ತಂದೆಯು ಇದನ್ನು ಸಿದ್ಧ ಮಾಡಿ ತಿಳಿಸುತ್ತಾರೆ ಕಲ್ಪದ ಇಂದಿನ ತರಹ ಡ್ರಾಮಾನುಸಾರ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಮಕ್ಕಳೇ ಯಾವುದೇ ಮಾತು ಅರ್ಥವಾಗದಿದ್ದರೆ ಕೇಳಿ ಎಂದು ತಂದೆಯು ತಿಳಿಸುತ್ತಾರೆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಪ್ರಪಂಚವೇನು ವೈಕುಂಠವೆಂದರೇನು ಎಂದು ಸಹ ತಿಳಿದಿಲ್ಲ ಎಷ್ಟು ಮಂದಿ ರಾಜರು ಮೊದಲಾದವರು ಇದ್ದು ಹೋಗಿದ್ದಾರೆ ಅಮೆರಿಕಾದಲ್ಲಿ ಎಷ್ಟೊಂದು ಧನವಂತರಿದ್ದಾರೆ ಆದರೆ ಈ ಲಕ್ಷ್ಮೀ ನಾರಾಯಣರ ತರಹ ಇರಲು ಸಾಧ್ಯವಿಲ್ಲ ಅವರಂತೂ ಶ್ವೇತ ಭವನ ಇತ್ಯಾದಿಗಳನ್ನು ಕಟ್ಟಿಸುತ್ತಾರೆ ಆದರೆ ಸತ್ಯಯುಗದಲ್ಲಂತೂ ರತ್ನ ಜಡಿತವಾದ ಮಹಲುಗಳಿರುತ್ತವೆ ಅದಕ್ಕೆ ಸುಖಧಾಮವೆಂದು ಹೇಳುತ್ತಾರೆ ನಿಮ್ಮದು ಹೀರೋ ಹೀರೋಯಿನ್ ಪಾತ್ರವಾಗಿದೆ ನೀವು ವಜ್ರವಾಗುತ್ತೀರಿ ಸ್ವರ್ಣಿಮ ಯುಗವಿತ್ತು ಈಗ ಕಬ್ಬಿಣದ ಸಮಾನ ಯುಗವಾಗಿದೆ ಮಕ್ಕಳೇ ನೀವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಿ ಸ್ವಯಂ ಭಗವಂತನೇ ನಿಮಗೆ ತಿಳಿಸಿಕೊಡುತ್ತಾರೆ ಅಂದ ಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ನಿಮ್ಮ ಈ ವಿದ್ಯೆಯೂ ಸಹ ಹೊಸ ಪ್ರಪಂಚಕ್ಕಾಗಿ ಇದೆ ಈ ನಿಮ್ಮ ಜೀವನವು ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ವಿಶ್ವ ಸೇವೆಯನ್ನು ಮಾಡುತ್ತೀರಿ ತಂದೆ ನೀವು ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಸ್ವರ್ಗದ ರಚಯಿತನನ್ನು ತಂದೆ ಎಂದು ಹೇಳುತ್ತಾರಲ್ಲವೇ ತಂದೆಯು ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿದ್ದೀರಿ ಈಗ ನರಕದಲ್ಲಿದ್ದೀರಿ ಈಗ ಪುನಃ ಸತ್ಯಯುಗದಿಂದ ಕಲಿಯುಗದಲ್ಲಿ ಅವಶ್ಯವಾಗಿ ಬರಬೇಕು ತಂದೆಯು ಮಕ್ಕಳಿಗೆ ಮತ್ತೆ ಮತ್ತೆ ತಿಳಿಸುತ್ತಾರೆ ಮಕ್ಕಳೇ ಯಾರ ಪ್ರತಿಯಾದರೂ ಮನಸ್ಸಿನಲ್ಲಿ ಸಂಶಯವಿದ್ದರೆ ಅದರಿಂದ ಖುಷಿ ಇಲ್ಲದಿದ್ದರೆ ತಿಳಿಸಿ ತಂದೆಯೇ ಕುಳಿತು ಓದಿಸುತ್ತಾರಲ್ಲವೇ ಓದಬೇಕಲ್ಲವೇ ನೀವು ದೇಹಾಭಿಮಾನದಲ್ಲಿ ಬರುವ ಕಾರಣವೇ ಖುಷಿ ಇರುವುದಿಲ್ಲ ತಂದೆಯಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗಿದ್ದಾರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ಬಲೆ ತಂದೆಗೆ ರಚಯಿತನೆಂದು ಹೇಳಲಾಗುತ್ತದೆ ಆದರೆ ಮಹಾಪ್ರಳಯವಾಗಿ ಬಿಡುತ್ತದೆ ಅವರು ಬಂದು ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಎಂದಲ್ಲ ತಂದೆಯು ತಿಳಿಸುತ್ತಾರೆ ನಾನು ಬಂದು ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತೇನೆ ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿಸುತ್ತೇನೆ ಮತ್ತು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತೇನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಾನೇನೂ ಮಾಡುವುದಿಲ್ಲ ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತೀರಿ ಆದ್ದರಿಂದ ನಾನು ಬಂದು ಪಾರಸನಾಥರನ್ನಾಗಿ ಮಾಡುತ್ತೇನೆ
ಯಾವ ಮಕ್ಕಳು ಪಾರಸಪುರಿಯಲ್ಲಿ ಬಂದ ನಂತರ ಅಲ್ಲಂತೂ ನನ್ನನ್ನು ಎಂದೂ ಕರೆಯುವುದಿಲ್ಲ. ಬಾಬಾ, ಪಾರಸಪುರಿಯಲ್ಲಿ ಬಂದು ಒಮ್ಮೆ ಭೇಟಿ ಕೊಡಿ ಎಂದು ಎಂದಾದರೂ ಕರೆಯುತ್ತೀರಾ? ನನ್ನನ್ನು ಕರೆಯುವುದೇ ಇಲ್ಲ ಅಲ್ಲವೇ? ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ಸ್ಮರಣೆ ಮಾಡುವುದಿಲ್ಲವೆಂಬ ಗಾಯನವಿದೆ. ಅಲ್ಲಿ ನೆನಪು ಮಾಡುವುದೂ ಇಲ್ಲ, ಕರೆಯುವುದೂ ಇಲ್ಲ. ಕೇವಲ ದ್ವಾಪರದಲ್ಲಿ ಮಂದಿರಗಳನ್ನು ಕಟ್ಟಿಸಿ ಅದರಲ್ಲಿ ನನ್ನ ಮೂರ್ತಿಯನ್ನಿಟ್ಟು ಬಿಡುತ್ತೀರಿ. ಪೂಜೆ ಮಾಡಲು ಕಲ್ಲಿನ ಮೂರ್ತಿ ಅಥವಾ ವಜ್ರದಿಂದ ಲಿಂಗವನ್ನು ಮಾಡಿಸಿ ಇಡುತ್ತೀರಿ. ಇವು ಎಷ್ಟು ವಿಚಿತ್ರವಾದ ಮಾತುಗಳಾಗಿವೆ! ಇವನ್ನು ಚೆನ್ನಾಗಿ ಕಿವಿ ತೆರೆದು ಕೇಳಬೇಕು. ಕಿವಿಗಳು ಪವಿತ್ರವಾಗಬೇಕು. ಇದಕ್ಕಾಗಿ ಮೊಟ್ಟ ಮೊದಲನೆಯದು ಪವಿತ್ರತೆಯಾಗಿದೆ. ಸಿಂಹದ ಹಾಲು ಚಿನ್ನದ ಪಾತ್ರೆಯಲ್ಲಿಯೇ ನಿಲ್ಲುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ ಇದರಲ್ಲಿಯೂ ಪವಿತ್ರತೆ ಇದ್ದಾಗ ಮಾತ್ರ ಧಾರಣೆಯಾಗುವುದು. ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ಜಯಗಳಿಸಿ. ನಿಮ್ಮದು ಇದು ಅಂತಿಮ ಜನ್ಮವೆಂದು ತಂದೆಯು ತಿಳಿಸುತ್ತಾರೆ. ನಿಮಗೂ ಸಹ ಇದು ಅರ್ಥವಾಗಿದೆ. ಅದೇ ಮಹಾಭಾರತ ಯುದ್ಧವಾಗಿದೆ. ಕಲ್ಪ ಕಲ್ಪವು ಹೇಗೆ ವಿನಾಶವಾಗಿದೆಯೋ ಚಾಚೂ ತಪ್ಪದೆ ಅದೇ ರೀತಿ ಡ್ರಾಮಾನುಸಾರ ಈಗಲೂ ಆಗಲಿದೆ. ನೀವು ಮಕ್ಕಳು ಸ್ವರ್ಗದಲ್ಲಿ ಪುನಃ ತಮ್ಮ ಮಹಲ್ಲುಗಳನ್ನು ಕಟ್ಟಿಸುತ್ತೀರಿ. ಹೇಗೆ? ಕಲ್ಪದ ಹಿಂದೆ ಕಟ್ಟಿಸಿದ್ದೀರಿ. ಸ್ವರ್ಗಕ್ಕೆ ಪ್ಯಾರಡೈಸ್ ಎಂದು ಹೇಳುತ್ತಾರೆ. ಈ ಪ್ಯಾರಡೈಸ್ ಶಬ್ದವು ಪುರಾಣಗಳಿಂದ ಹೊರಬಂದಿದೆ. ಮಾನಸ ಸರೋವರದಲ್ಲಿ ದೇವತೆಗಳಿರುತ್ತಿದ್ದರು ಎಂದು ಹೇಳುತ್ತಾರೆ. ಅದರಲ್ಲಿ ಯಾರು ಮುಳುಗಿದರೂ ಸಹ ಫರಿಸ್ತೆಗಳಾಗಿ ಬಿಡುವರು. ವಾಸ್ತವದಲ್ಲಿ ಇದು ಜ್ಞಾನ ಮಾನಸ ಸರೋವರವಾಗಿದೆ. ಇದರಲ್ಲಿ ನೀವು ಹೇಗಿದ್ದವರು ಏನಾಗಿ ಬಿಡುತ್ತೀರಿ? ಶೋಭಾಯಮಾನವಾಗಿರುವವರಿಗೆ ಫರಿಸ್ತೆ ಎಂದು ಹೇಳುತ್ತಾರೆ. ರೆಕ್ಕೆಗಳಿಂದ ಕೂಡಿದ ಫರಿಸ್ತೆಗಳಿರುವುದಿಲ್ಲ. ಹೇಗೆ? ನೀವು ಪಾಂಡವರಿಗೆ ಮಹಾವೀರರೆಂದು ಹೇಳಲಾಗುತ್ತದೆ. ಇದಕ್ಕೆ ಅವರು ಪಾಂಡವರ ದೊಡ್ಡ ದೊಡ್ಡ ಚಿತ್ರಗಳು, ಗುಹೆಗಳು ಇತ್ಯಾದಿಯನ್ನು ತೋರಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಹಣವನ್ನು ನಷ್ಟ ಮಾಡುತ್ತಿರುತ್ತಾರೆ? ತಂದೆಯು ತಿಳಿಸುತ್ತಾರೆ, ನಾನಂತೂ ಮಕ್ಕಳನ್ನು ಎಷ್ಟು ಸಾಹುಕಾರರನ್ನಾಗಿ ಮಾಡಿದ್ದೆನು. ನೀವು ಇಷ್ಟೆಲ್ಲ ಹಣವನ್ನು ಏನು ಮಾಡಿದಿರಿ? ಭಾರತವು ಎಷ್ಟು ಧನವಂತನಾಗಿತ್ತು, ಈಗ ಭಾರತದ ಸ್ಥಿತಿ ಏನಾಗಿದೆ? ಯಾವುದು ಶೇಕಡ 100% ಸಾಹುಕಾರನಾಗಿತ್ತು, ಅದು ಈಗ ಶೇಕಡ 100% ಬಡ ದೇಶವಾಗಿ ಬಿಟ್ಟಿದೆ. ಈಗ ನೀವು ಮಕ್ಕಳು ಎಷ್ಟೊಂದು ತಯಾರಿ ಮಾಡಿಕೊಳ್ಳಬೇಕು. ನಿಮ್ಮ ಮಕ್ಕಳು ಮೊದಲಾದವರಿಗೂ ಸಹ ಇದನ್ನು ತಿಳಿಸಿ ಶಿವ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಕೃಷ್ಣನಂತೆ ಆಗುವಿರಿ. ಕೃಷ್ಣನು ಹೇಗಾದನೆಂದು ಯಾರಿಗೂ ತಿಳಿದಿಲ್ಲ. ಇಂದಿನ ಜನ್ಮದಲ್ಲಿ ಶಿವ ತಂದೆಯನ್ನು ನೆನಪು ಮಾಡುವುದರಿಂದಲೇ ಕೃಷ್ಣನಾದನು ಅಂದಾಗ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಆದರೆ ಖುಷಿ ಯಾರಿಗೆ ಇರುತ್ತದೆ ಎಂದರೆ ಯಾರು ಸದಾ ಅನ್ಯರ ಸೇವೆಯಲ್ಲಿರುತ್ತಾರೆ. ಮುಖ್ಯವಾಗಿ ಧಾರಣೆ ಮತ್ತು ಚಲನೆಯು ಬಹಳ ಬಹಳ ರಾಯಲ್ ಆಗಿರಬೇಕು. ಆಹಾರ ಪಾನೀಯಗಳು ಬಹಳ ಸುಂದರವಾಗಿರಲಿ. ನೀವು ಮಕ್ಕಳ ಬಳಿ ಯಾರೇ ಬರಲಿ ಅವರಿಗೆ ಪ್ರತಿಯೊಂದು ಪ್ರಕಾರದಿಂದ ಸೇವೆ ಮಾಡಬೇಕು. ಅದು ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ಶಾರೀರಿಕ ಆತ್ಮಿಕ ಎರಡೂ ಪ್ರಕಾರವಾಗಿ ಸೇವೆ ಮಾಡುವುದರಿಂದ ಬಹಳ ಖುಷಿ ಇರುವುದು. ಯಾರೇ ಬಂದರೂ ಸಹ ಅವರಿಗೆ ನೀವು ಸತ್ಯನಾರಾಯಣನ ಕಥೆಯನ್ನು ಹೇಳಿ. ಶಾಸ್ತ್ರಗಳಲ್ಲಂತೂ ಏನೇನೋ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಬಂದನು ಮತ್ತು ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಿದ್ದಾರೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಹೇಗೆ ಬರುತ್ತಾನೆ ಎಂಬುದರಲ್ಲಿ ಎಷ್ಟು ರಹಸ್ಯವಿದೆ! ಮತ್ಯಾರು ಈ ಮಾತುಗಳನ್ನು ಅರಿತುಕೊಳ್ಳುವುದಿಲ್ಲ. ನಾಭಿಯಿಂದ ಬರುವ ಮಾತೇ ಇಲ್ಲ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮನಾಗುತ್ತಾರೆ. ಬ್ರಹ್ಮನು ವಿಷ್ಣುವಾಗುವುದರಲ್ಲಿ 1 ಸೆಕೆಂಡ್ ಇರಿಸುತ್ತದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ತಂದೆಯು ನೀವೇ ವಿಷ್ಣುವಿನ ರೂಪವಾಗುತ್ತೀರಿ ಎಂದು ಸಾಕ್ಷಾತ್ಕಾರ ಮಾಡಿಸಿದರು. ಸೆಕೆಂಡಿನಲ್ಲಿ ನಿಶ್ಚಯವಾಯಿತು, ವಿನಾಶದ ಸಾಕ್ಷಾತ್ಕಾರವೂ ಆಯಿತು. ಇಲ್ಲವಾದರೆ ಮೊದಲು ಕಲ್ಕತ್ತಾದಲ್ಲಿದ್ದಾಗ ಎಷ್ಟೊಂದು ರಾಜನಂತಿದ್ದರು, ಯಾವುದೇ ಕಷ್ಟವಿರಲಿಲ್ಲ, ಬಹಳ ಘನತೆಯಿಂದ ಇರುತ್ತಿದ್ದರು. ಈಗ ತಂದೆಯು ನಿಮಗೆ ಈ ಜ್ಞಾನರತ್ನಗಳ ವ್ಯಾಪಾರವನ್ನು ಕಲಿಸುತ್ತಾರೆ.
ಆ ವ್ಯಾಪಾರವಂತೂ ಇದರ ಮುಂದೆ ಏನೇನೂ ಇಲ್ಲ. ಆದರೆ ಇವರ ಪಾತ್ರ ಮತ್ತು ನಿಮ್ಮ ಪಾತ್ರದಲ್ಲಿ ಅಂತರವಿದೆ. ತಂದೆಯು ಇವರಲ್ಲಿ ಪ್ರವೇಶ ಮಾಡಿದರು, ಅನಂತರ ಇವರು ಎಲ್ಲವನ್ನೂ ಬಿಟ್ಟು ಬಿಟ್ಟರು, ಭಕ್ತಿ ಮಾಡಲಾಯಿತು. ನಿಮ್ಮಲ್ಲಿಯೂ ಸಹ ಎಲ್ಲವನ್ನೂ ಬಿಟ್ಟಿರಿ, ನದಿಯನ್ನು ದಾಟಿಯೂ ಬಟ್ಟಿಯಲ್ಲಿ ಕುಳಿತುಕೊಂಡರು. ಏನೇನೆಲ್ಲವೂ ನಡೆಯಿತು, ಯಾರದೇ ಭಯವಿರಲಿಲ್ಲ. ಕೃಷ್ಣನು ಓಡಿಸಿಕೊಂಡು ಬಂದನೆಂದು ಹೇಳುತ್ತಾರೆ. ಏಕೆ ಓಡಿಸಿದನು? ಅವರನ್ನು ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಳ್ಳಲು. ಇಲ್ಲಿ ಬಟ್ಟಿಯೂ ಆಯಿತು. ನೀವು ಮಕ್ಕಳನ್ನು ಸ್ವರ್ಗದ ಮಹಾರಾಣಿಯರನ್ನಾಗಿ ಮಾಡಿದರೆಂದು ಶಾಸ್ತ್ರಗಳಲ್ಲಿ ಏನೇನೋ ಬರೆದು ಬಿಟ್ಟಿದ್ದಾರೆ. ಆದರೆ ಪ್ರತ್ಯಕ್ಷ ರೂಪದಲ್ಲಿ ನೋಡಿದಾಗ ಹೇಗಿದೆ ಅದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಇಲ್ಲಿ ಓಡಿಸಿಕೊಂಡು ಹೋಗುವ ಮಾತೇ ಇಲ್ಲ. ಕಲ್ಪದ ಮೊದಲು ಸಹ ಈ ನಿಂದನೆಯಾಗಿತ್ತು. ಗಾಳಿ ಸುದ್ದಿ ಬಂದಿತ್ತು, ಇದಂತೂ ನಾಟಕವಾಗಿದೆ. ಏನೆಲ್ಲವೂ ಆಗುತ್ತದೆಯೋ ಅದು ಕಲ್ಪದ ಇಂದಿನ ತರಹ. ನೀವೀಗ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಕಲ್ಪದ ಮೊದಲು ಯಾರು ರಾಜ್ಯವನ್ನು ತೆಗೆದುಕೊಂಡಿದ್ದರೋ ಅವರು ಅವಶ್ಯವಾಗಿ ಬರುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನೂ ಸಹ ಕಲ್ಪ ಕಲ್ಪವೂ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ. ಪೂರ್ಣ 84 ಜನ್ಮಗಳ ಲೆಕ್ಕವನ್ನು ತಂದೆಯು ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ನೀವು ಅಮರರಾಗಿರುತ್ತೀರಿ, ಅಲ್ಲಿ ಅಕಾಲ ಮೃತ್ಯುವಾಗುವುದಿಲ್ಲ. ಶಿವ ತಂದೆಯೇ ಕಾಲದ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ನಾನು ಕಾಲರ ಕಾಲ ಮಹಾಕಾಲನಾಗಿದ್ದೇನೆಂದು ಹೇಳುತ್ತಾರೆ. ಕಥೆಗಳು ಇದೆಯಲ್ಲವೇ, ನೀವು ಕಾಲದ ಮೇಲೆ ಜಯ ಗಳಿಸುತ್ತೀರಿ, ಅಮರ ಲೋಕದಲ್ಲಿ ಹೋಗುತ್ತೀರಿ. ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಮೊದಲನೆಯದಾಗಿ ಪವಿತ್ರರಾಗಿ, ಎರಡನೆಯದಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಪ್ರತಿನಿತ್ಯವೂ ತಮ್ಮ ಚಾರ್ಟ್ ಇಟ್ಟುಕೊಳ್ಳಿ. ರಾವಣನ ಮೂಲಕವೇ ನಿಮಗೆ ನಷ್ಟವಾಗಿದೆ, ನನ್ನ ಮೂಲಕ ನಿಮಗೆ ಲಾಭವಾಗುತ್ತದೆ. ವ್ಯಾಪಾರಿಗಳು ಈ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇವು ಜ್ಞಾನ ರತ್ನಗಳಾಗಿವೆ. ಕೆಲವರೇ ವಿರಳ ವ್ಯಾಪಾರಿಗಳು ಇವರೊಂದಿಗೆ ವ್ಯಾಪಾರ ಮಾಡುತ್ತಾರೆ. ನೀವು ವ್ಯಾಪಾರ ಮಾಡಲು ಬಂದಿದ್ದೀರಿ. ಕೆಲವರಂತೂ ಬಹಳ ಚೆನ್ನಾಗಿ ವ್ಯಾಪಾರ ಮಾಡಿ 21 ಜನ್ಮಗಳಿಗಾಗಿ ಸಂಪಾದನೆ ಮಾಡಿಕೊಳ್ಳುತ್ತಾರೆ. 21 ಜನ್ಮಗಳಷ್ಟೇ ಅಲ್ಲ, 50-60 ಜನ್ಮಗಳ ಕಾಲ ನೀವು ಬಹಳ ಸುಖಿಯಾಗಿರುತ್ತೀರಿ. ಪದ್ಮ ಪದಂಪತಿಗಳಾಗುತ್ತೀರಿ. ದೇವತೆಗಳ ಪಾದಗಳಲ್ಲಿ ಪದ್ಮ ಕಮಲ ಪುಷ್ಪವನ್ನು ತೋರಿಸುತ್ತಾರಲ್ಲವೇ? ಅರ್ಥವನ್ನೇನೂ ತಿಳಿದುಕೊಂಡಿಲ್ಲ. ನೀವೀಗ ಪದ್ಮಪತಿಗಳಾಗುತ್ತೀರಿ ಅಂದ ಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು. ತಂದೆಯು ತಿಳಿಸುತ್ತಾರೆ, ನಾವು ಇಷ್ಟು ಸಾಧಾರಣವಾಗಿದ್ದೇವೆ, ನೀವು ಮಕ್ಕಳನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಹೇ ಪತಿತ ಪಾವನ, ಬನ್ನಿ, ಬಂದು ಪಾವನ ಮಾಡಿ ಎಂದು ನೀವು ಕರೆಯುತ್ತೀರಿ. ಪಾವನರಿರುವುದೇ ಸುಖಧಾಮದಲ್ಲಿ. ಶಾಂತಿಧಾಮದ ಯಾವುದೇ ಚರಿತ್ರೆ ಭೂಗೋಳವಿಲ್ಲ, ಅದು ಕೇವಲ ಆತ್ಮಗಳ ವೃಕ್ಷವಾಗಿದೆ. ಸೂಕ್ಷ್ಮ ವತನದ ಯಾವುದೇ ಮಾತಿಲ್ಲ. ಬಾಕಿ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಒಬ್ಬ ಲಕ್ಷ್ಮೀನಾರಾಯಣರೇ ರಾಜ್ಯ ಮಾಡುತ್ತಾರೆಂಬ ಮಾತಿಲ್ಲ, ವೃದ್ಧಿಯೂ ಸಹ ಆಗುತ್ತದೆಯಲ್ಲವೇ? ಮತ್ತೆ ದ್ವಾಪರದಲ್ಲಿ ಆ ಪೂಜ್ಯರು ಪೂಜಾರಿಗಳಾಗುತ್ತಾರೆ. ಮನುಷ್ಯರು ಪರಮಾತ್ಮನಿಗೆ ತಾವೇ ಪೂಜ್ಯ, ತಾವೇ ಪೂಜಾರಿ ಎಂದು ಹೇಳುತ್ತಾರೆ. ಹೇಗೆ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಈ ಮಾತುಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ನೀವು ಅರ್ಧಾಕಲ್ಪದಿಂದ ಆಡುತ್ತಾ ಬಂದಿದ್ದೀರಿ. ಮತ್ತು ಈಗ ಭಗವಾನು ವಾಚ್ಯ ಆಗಿದೆ, ನೀವು ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಇಂತಹ ತಂದೆಯ ಮತದನುಸಾರ ನಡೆಯಬೇಕಲ್ಲವೇ? ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡಬೇಕು. ಎಲ್ಲರೂ ಬಂದು ಇಲ್ಲಿರಲು ಸಾಧ್ಯವಿಲ್ಲ. ಎಲ್ಲರೂ ಇರುವುದಾದರೆ ಎಷ್ಟು ದೊಡ್ಡ ಮನೆಯನ್ನು ಕಟ್ಟಬೇಕಾಗುತ್ತದೆ. ಇದನ್ನು ನೀವು ಕೊನೆಗೊಂದು ದಿನ ನೋಡುತ್ತೀರಿ. ಅಬುವಿನಿಂದ ಮೇಲಿನವರೆಗೆ ದರ್ಶನಕ್ಕಾಗಿ ಎಷ್ಟು ದೊಡ್ಡ ಸಾಲು ನಿಲ್ಲುತ್ತದೆ ಎಂದು. ಯಾರಿಗೆ ದರ್ಶನವಾಗುವುದಿಲ್ಲವೋ ಅವರು ನಿಂದನೆ ಮಾಡತೊಡಗುತ್ತಾರೆ, ಮಹಾತ್ಮರ ದರ್ಶನ ಮಾಡಬೇಕೆಂದು ತಿಳಿಯುತ್ತಾರೆ. ಈಗ ತಂದೆಯಂತೂ ಮಕ್ಕಳವರಾಗಿದ್ದಾರೆ, ಮಕ್ಕಳಿಗೆ ಓದಿಸುತ್ತಾರೆ.
ನೀವು ಯಾರಿಗಾದರೂ ಮಾರ್ಗವನ್ನು ತಿಳಿಸುತ್ತೀರೆಂದರೆ ಕೆಲವರು ಚೆನ್ನಾಗಿ ಅದರಂತೆಯೇ ನಡೆಯತೊಡಗುತ್ತಾರೆ, ಕೆಲವರು ಧಾರಣೆ ಮಾಡುವುದಿಲ್ಲ. ಅನೇಕರು ಕೇಳುತ್ತಿದ್ದರೂ ಸಹ ಹೊರಗಡೆ ಹೋಗುತ್ತಿದ್ದಂತೆಯೇ ಇಲ್ಲಿಯದು ಇಲ್ಲಿಗೆ ಅಲ್ಲಿಯದು ಅಲ್ಲಿಗೆ ಎಂಬಂತೆ ಹಾಗೆ ಬಿಡುತ್ತದೆ. ಆ ಖುಷಿ ಇರುವುದಿಲ್ಲ, ವಿದ್ಯೆಯೂ ಇಲ್ಲ, ಯೋಗವೂ ಇಲ್ಲ. ತಂದೆಯು ಎಷ್ಟೊಂದು ತಿಳಿಸುತ್ತಾರೆ, ಮಕ್ಕಳೇ ಚಾರ್ಟ್ ಇಡಿ, ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಂದು ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು. ಭಾರತದ ಪ್ರಾಚೀನ ರಾಜ್ಯಯುಗದ ಬಹಳ ಮಹಿಮೆ ಇದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಯಾವುದೇ ಮಾತು ನಿಮಗೆ ಅರ್ಥವಾಗದಿದ್ದರೆ ತಂದೆಯೊಂದಿಗೆ ಕೇಳಿ. ಮೊದಲು ನೀವು ಏನು ತಿಳಿದುಕೊಂಡಿರಲಿಲ್ಲ, ತಂದೆಯು ತಿಳಿಸುತ್ತಾರೆ, ಇದು ಮುಳ್ಳುಗಳ ಕಾಡಾಗಿದೆ, ಕಾಮ ಮಹಾಶತ್ರುವಾಗಿದೆ. ಈ ಶಬ್ದವು ಗೀತೆಯದಾಗಿದೆ, ಗೀತೆಯನ್ನು ಓದುತ್ತಿದ್ದರು ಆದರೆ ಬ್ರಹ್ಮನು ಸಹ ಏನು ತಿಳಿದುಕೊಂಡಿರಲಿಲ್ಲ. ಇವರು ಪೂರ್ಣ ಆಯಸ್ಸು ಗೀತೆಯನ್ನು ಓದುತ್ತಿದ್ದರು. ಗೀತೆಯ ಮಹಾತ್ಮರು ಬಹಳ ಒಳ್ಳೆಯವರೆಂದು ತಿಳಿಯುತ್ತಿದ್ದರು. ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಗೆ ಎಷ್ಟೊಂದು ಮಾನ್ಯತೆ ಇದೆ. ಇದರಲ್ಲಿ ಚಿಕ್ಕದೂ ಇರುತ್ತದೆ, ದೊಡ್ಡದೂ ಇರುತ್ತದೆ. ಕೃಷ್ಣ ಮುಂತಾದ ದೇವತೆಗಳ ಅದೇ ಚಿತ್ರಗಳು ಒಂದೊಂದು ಪೈಸೆಗೂ ಸಿಗುತ್ತಿರುತ್ತದೆ, ಮತ್ತು ಅದೇ ಚಿತ್ರಗಳಿಗೆ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವಂತೂ ವಿಜಯ ಮಾಲೆಯ ಮಣಿಗಳಾಗಬೇಕಾಗಿದೆ. ಇಂತಹ ಮಧುರಾತಿ ಮಧುರ ತಂದೆಗೆ ಬಾಬಾ ಬಾಬಾ ಎಂತಲೂ ಹೇಳುತ್ತಾರೆ. ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಆದರೆ ಮತ್ತೆ ಅಹೋ ಮಾಯೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ. ಭಕ್ತಿ ಮಾರ್ಗದಲ್ಲಿಯೂ ಭಗವಂತನಿಗೆ ಪತಿಯರ ಪತಿ ಎಂದು ಹೇಳಲಾಗುತ್ತದೆ. ಗುರುಗಳಿಗೆ ಗುರು ಒಬ್ಬರೇ ಆಗಿದ್ದಾರೆ, ಅವರೀಗ ನಮ್ಮ ತಂದೆಯಾಗಿದ್ದಾರೆ. ಜ್ಞಾನ ಸಾಗರ ಪತಿತ ಪಾವನನಾಗಿದ್ದಾರೆ. ನೀವು ಮಕ್ಕಳು ಹೇಳುತ್ತೀರಿ, ಬಾಬಾ ನಾವು ಕಲ್ಪ ಕಲ್ಪವು ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದೇನೆ, ಕಲ್ಪ ಕಲ್ಪವು ಮಿಲನ ಮಾಡುತ್ತೇವೆ. ತಾವು ದೇಹದಿನ ತಂದೆಯಿಂದ ಅವಶ್ಯವಾಗಿ ದೇಹದಿನ ಆಸ್ತಿಯು ಸಿಗುತ್ತದೆ. ಮುಖ್ಯವಾಗಿದೆ ಅಲ್ಫ್ ತಂದೆ, ಅದರಲ್ಲಿ ದೇ ಅರ್ಥಾತ್ ಆಸ್ತಿಯೂ ಸೇರಿದೆ. ತಂದೆ ಎಂದರೆ ಆಸ್ತಿ. ಅವರು ಹದ್ದಿನ ತಂದೆ, ಇವರು ದೇಹದ್ದಿನ ತಂದೆಯಾಗಿದ್ದಾರೆ. ಹದ್ದಿನ ತಂದೆಯರಂತೂ ಅನೇಕರಿದ್ದಾರೆ, ದೇಹದ್ದಿನ ತಂದೆಯು ಒಬ್ಬರೇ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಹಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೂ ಸಹ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸ್ಥೂಲ ಸೂಕ್ಷ್ಮ ಸೇವೆಯನ್ನು ಮಾಡಿ ಅಪಾರ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ಚಲನೆ ಮತ್ತು ಚೆಹರೆ ಆಹಾರ ಪಾನೀಯಗಳಲ್ಲಿ ಬಹಳ ಘನತೆಯನ್ನಿಟ್ಟುಕೊಳ್ಳಬೇಕಾಗಿದೆ. ಅಮರಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಪವಿತ್ರರಾಗುವ ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು. ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ. ಅವಿನಾಶಿ ಜ್ಞಾನ ರತ್ನಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆಯೇ? ಧಾರಣೆಯಾಗಲು ಕಿವಿಗಳು ಪವಿತ್ರವಾಗಿದೆಯೇ? ಇಂದಿನ ವರದಾನ: ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವಂತಹವರು ಸದಾ ನಿರ್ಭಯರು, ಮಾಯಾಜೀತ್ ಭವ. ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವಂತಹವರು ಸದಾ ನಿರ್ಭಯರು, ಮಾಯಾಜೀತ್ ಭವ. ಸಮಯ ಪ್ರತಿ ಸಮಯ ಹೇಗೆ ತಾವು ಮಕ್ಕಳ ಸ್ಟೇಜ್ ಮುಂದುವರಿಯುತ್ತಿದೆ, ಅಂದರೆ ಈಗ ಮಾಯೆಯ ಮೇಲೆ ಘರ್ಷಣೆ ಮಾಡಬೇಕಾಗಿಲ್ಲ. ಮಾಯೆ ನಮಸ್ಕಾರ ಮಾಡಲು ಬಂದಿದೆ, ಯುದ್ಧ ಮಾಡಲು ಅಲ್ಲ. ಒಂದು ವೇಳೆ ಮಾಯೆ ಬಂದರೂ ಸಹ ಅದನ್ನು ಆಟ ಎಂದು ತಿಳಿದು ನೋಡಿ. ಈ ರೀತಿ ಅನುಭವ ಆಗಲಿ. ಹೇಗೆ ಸಾಕ್ಷಿಯಾಗಿ ಹದ್ದಿನ ಡ್ರಾಮವನ್ನು ನೋಡುವಿರಿ ಹಾಗೆ. ಮಾಯೆಯ ಎಂತಹದೇ ವಿಕರಾಳ ರೂಪವಿರಲಿ, ತಾವು ಅದನ್ನು ಆಟದ ಗೊಂಬೆ ಮತ್ತು ಆಟ ಎಂದು ತಿಳಿದು ನೋಡುವಿರಿ. ಆಗ ಬಹಳ ಸಂತೋಷವಾಗುತ್ತದೆ.
ನಂತರ ಅದರಿಂದ ಭಯ ಅಥವಾ ಗಾಬರಿಯಾಗುವುದಿಲ್ಲ. ಯಾವ ಮಕ್ಕಳು ಸದಾ ಆಟಗಾರನಾಗಿ ಸಾಕ್ಷಿಯಾಗಿದ್ದು ಮಾಯೆಯ ಆಟವನ್ನು ನೋಡುವರೋ ಅವರು ಸದಾ ನಿರ್ಭಯರು ಮತ್ತು ಮಾಯಾಜೀತರು ಆಗಿಬಿಡುವರು. ಸ್ಲೋಗನ್: ಇಂತಹ ಸ್ನೇಹದ ಸಾಗರ ಆಗಿ ಕ್ರೋಧ ಸಮೀಪವೂ ಸಹ ಬರಲು ಸಾಧ್ಯವಾಗಬಾರದು. ಇಂತಹ ಸ್ನೇಹದ ಸಾಗರರಾಗಿ ಕ್ರೋಧ ಸಮೀಪವೂ ಸಹ ಬರಲು ಸಾಧ್ಯವಾಗಬಾರದು. ಓಂ ಶಾಂತಿ.